ನಮಸ್ಕಾರ ವೀಕ್ಷಕರೇ ಎಪಿಸೋಡ್ನಲ್ಲಿ ನಿಮಗೆ ಬಿ ಎಸ್ ಸಿ ನರ್ಸಿಂಗ್ ಅಲಾಡಲ್ ಸೈನ್ಸ್ ಕೋರ್ಸ್ನ ಲೇಟೆಸ್ಟಾಗಿ ಬಂದಿರುವಂಥ ಇನ್ಫಾರ್ಮೇಷನ್ ಹೇಳಿರ್ತೇನೆ ಮತ್ತು ಮೇಲೆ ಆಯುಷ್ಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ ಹಾಗೂ ಕೊನೆಯದಾಗಿ ನಾನು ನಿಮಗೆ ವೆಟರ್ನರಿಗೆ ಸಂಬಂಧಪಟ್ಟಾಗಿ ಓಪನ್ ಕೌನ್ಸಿಲಿಂಗ್ ನಡೆಸಲಾಗ್ತಾಯಿದ್ದು ಅದರ ಬಗ್ಗೆ ಇನ್ಫಾರ್ಮೇಷನ್ ಇಡಲು ಹೋಗ್ತಾ ಇದ್ದಾನೆ ಮುಂದೋಗ್ತಾ ಮುಂಚೆದವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಮೊದಲನೇ ನೋಡೋಣ ಬಿ ಎಸ್ ಸಿ ನರ್ಸಿಂಗ್ ಅಲಾಡ್ಯಲ್ ಸೈನ್ಸ್ ಕೋರ್ಸಸ್ ಮತ್ತು ಮೇಲೆ ಬಿ ಪಿ ಟಿ ಕೋರ್ಸಸ್ಗಳಿಗಾಗಿ ಆನ್ಲೈನ್ ಅಪ್ಲಿಕೇಶನ್ನ ಐದನೇ ತಾರೀಕಿನಿಂದ ಅಂದರೆ ಫೆಬ್ರವರಿ ಐದರಿಂದ ಫೆಬ್ರವರಿ ಹನ್ನೊಂದರವರೆಗೆ ಕರೆಯಲಾಗಿತ್ತು ಆದರೆ ತಾಂತ್ರಿಕ ಕಾರಣದಿಂದಾಗಿ ಅದನ್ನು ಹಿಂಪಡೆಯಲಾಗಿದೆ ಅಂದರೆ ಮತ್ತೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಈ ಒಂದು ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಬಿ ಪಿ ಟಿ ಆಗಿರ್ಬೋದು ಮತ್ತು ಎ ಎಚ್ ಎಸ್ ಕೋರ್ಸಸ್ಗಳಿಗಾಗಿ ಇನ್ನೊಂದು ಸಲ ಈ ಒಂದು ನೋಟಿಫಿಕೇಷನ್ ಬಿಡಲಾಗುತ್ತೆ ಮತ್ತೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ಗಾಗಿ ನಿಮಗೆ ಡ್ಯೂರೇಷನ್ ಕೊಡಲಾಗುತ್ತೆ ಸೊ ವೆಯ್ಟ್ ಮಾಡಿ ಭಾಳ ಬೇಗನೆ ಅಂದರೆ ಈ ಒಂದು ಟೆಕ್ನಿಕಲ್ ಕಾರಣದಿಂದಾಗಿ ಹಿಂಪಡೆಯಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಬಟ್ ಭಾಳ ಬೇಗನೆ ಮತ್ತು ನೋಟಿಫಿಕೇಷನ್ ಹೊಡೆಸಲಾಗ್ತಾ ಇದೆ ನೀವು ಚಾನಲ್ನೊಂದಿಗೆ ಏರಿ ಬಂದ ತಕ್ಷಣ ನಾನು ನಿಮಗೆ ಆ ಕೊಡ್ತಾ ಇರ್ತೇನೆ ಈ ನೋಡಿನ ಆಯುಷ್ನ ಅಪ್ಡೇಟ್ ಏನಪ್ಪ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆಲ್ರೆಡಿ ಬಂದಿದೆ ಮತ್ತು ಆಮೇಲೆ ಈ ಒಂದು ಕಟ್ ಆಫ್ ಸಹ ಆಲ್ರೆಡಿ ಆಗಿದೆ ನೀವು ಕಟ್ ಆಫ್ನ ರೆಫರ್ ಮಾಡಿ ಯಾರಿಗೆ ಸೀಟ್ ಸಿಕ್ಕಿಲ್ವೋ ದಯವಿಟ್ಟು ಮ್ಯಾಕ್ಸಿಮಮ್ ಸೀಟ್ನ ನೀವು ಅಲ್ಲಿ ಆ್ಯಡ್ ಮಾಡಿ ಅಂದರೆ ಆಪ್ಷನ್ ಎಂಟ್ರಿ ಮಾಡಿ ಮತ್ತು ಆಮೇಲೆ ಈ ಒಂದು ಕಟ್ ಆಫ್ನ ಅನಲೈಸ್ ಮಾಡಿ ನಿಮ್ಮ ಕಟ್ ಆಫ್ ಮತ್ತು ಮೇಲೆ ನಿಮ್ಮ ಆಲ್ರೆಡಿ ನಿಮಗಿಂತ ಕಡಿಮೆ ಇರುವಂತಹ ರ್ಯಾಂಕಿಂಗ್ನ ಕಟ್ ಆಫ್ನ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಅವರಿಗೆ ಒಳ್ಳೆಯ ಕಾಲೇಜ್ ಸಿಕ್ಕಿದ್ರೆ ನೀವು ಆ ಕಾಲೇಜಿಗೆ ಹೈಯರ್ ಪ್ರಯೋರಿಟಿ ಕೊಟ್ಟರೆ ನಿಮಗೆ ಇಲ್ಲಿ ಸಿಗುವಂಥ ಚಾನ್ಸಸ್ ಭಾಳಷ್ಟು ಇರುತ್ತೆ ಚೆನ್ನಾಗಿ ರೆಫರ್ ಮಾಡಿ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿ ಇನ್ನೂ ನಿಮಗೆ ಸಮಯವಿದೆ ಇವತ್ತು ಮಾಡಿಫಿಕೇಷನ್ ಮಾಡ್ಕೊಳ್ಬೋದು ಮತ್ತು ಹೆಚ್ಚಿನ ಆಪ್ಷನ್ಗಳನ್ನು ಹಾಕ್ಬೋದು ನಿಮಗೆ ಬೇಡದಿರುವಂಥ ಕಾಲೇಜ್ನ ಡಿಲೀಟ್ ಮಾಡ್ಬೋದು ಓಕೆ ಅಂದರೆ ಒಟ್ಟಾಗಿ ಮಾಡಿಫಿಕೇಶನ್ ಮಾಡುವಂಥ ಚಾನ್ಸಸ್ ಈಗಲೂ ಇದೆ ಫೈನಲ್ ರಿಸಲ್ಟ್ ಏನಿದೆ ಅಂದರೆ ಫಸ್ಟ್ ರೌಂಡ್ನ ರಿಸಲ್ಟ್ ಇವತ್ತು ಸಾಯಂಕಾಲ ಬಿಡಲಾಗುತ್ತೆ ಅಂದರೆ ಏಯ್ಟ್ ಓ ಕ್ಲಾಕ್ ಆದ ನಂತರ ಬಿಡಬಹುದು ಅಂತ ಕೂತ ಇದ್ದೀನಿ ಅಥವಾ ಲೇಟ್ ಆದರೂ ಆಗ್ಬೋದು ಒಟ್ಟಾಗಿ ಇವತ್ತು ರಿಸಲ್ಟ್ ಬಿಡುವಂಥ ಸಾಧ್ಯತೆ ಇದೆ ಆಲ್ ಟೀಮ್ ಇಲ್ರಿಗೂ ಸೊ ಯಾರಿಗೂ ಸಿಕ್ಕಿಲ್ಲ ನಿರಾಶ ಆಗಬೇಡಿ ಇನ್ನೂ ನಿಮಗೆ ರೌಂಡ್ಸ್ ಇವೆ ಓಕೆ ಸೆಕೆಂಡ್ ರೌಂಡ್ ಇರುತ್ತೆ ಅಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತು ಅಪ್ ರೌಂಡ್ಸನ್ನು ನಡೆಸ್ತಾರೆ ಸೊ ಹೋಪ್ ಕಳ್ಕೋಬೇಡಿ ಎಷ್ಟು ರೌಂಡ್ ಅಟೆಂಡ್ ಮೀನ್ಸ್ ಇರುತ್ತೋ ಆ ಎಲ್ಲ ರೌಂಡ್ನ ಅಟೆಂಡ್ ಆಗಿ ಒಂದು ವೇಳೆ ನಿಮಗೆ ಸಿಗದೆ ಇದ್ದರೆ ಸೊ ಕೊನೆಗೆ ಸಿಗುವಂಥ ಚಾನ್ಸಸ್ ಭಾಳಷ್ಟು ಇರುತ್ತೆ ಯಾಕೆಂದರೆ ಲಾಸ್ಟ್ ಇಯರ್ ನೋಡಿದ್ದೀನಿ ಟೂ ಹಂಡ್ರೆಡ್ ತೆಗೆದುಕೊಂಡ್ರೂ ಸಹ ಗೌರ್ಮೆಂಟ್ ಬಿ ಎಮ್ ಎಸ್ ಸೀಟ್ ಸಿಕ್ಕಿರುವಂಥದ್ದು ಸೊ ಅದರಿಗಿಂತ ಕಡಿಮೆ ಇದ್ದರೂ ಸಿಗ್ಬೋದು ಬಟ್ ನನಗೆ ನನ್ನ ಸ್ಟೂಡೆಂಟ್ ಈ ಟೂ ಹಂಡ್ರೆಡ್ ಮಾರ್ಕ್ಸ್ ಇದ್ದರೂ ಸಹ ಸಿಕ್ಕಿದೆ ಸೊ ಹಾಗಾಗಿ ಹೋಪ್ ಕಳ್ಕೊಬೇಡಿ ಎಲ್ಲ ರೌಂಡ್ನ ಅಟೆಂಡ್ ಆಗಿ ಅಪ್ ರೌಂಡ್ವರೆಗೂ ಟ್ರೈ ಮಾಡಿ ಈಗ ಡಿಸ್ಕಷನ್ ಮಾಡೋಣ ಬೆಟರ್ನರಿ ಅಂದರೆ ಓಪನ್ ಕೌನ್ಸಿಲಿಂಗ್ ಸಹ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ನೋಟಿಫಿಕೇಷನ್ ಬಂದಿದೆ ಸೊ ಓಪನ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಪ್ಪ ಅಂತಂದರೆ ಮಾರ್ಚ್ ಒಂದರಿಂದ ಅಂದರೆ ಹತ್ತು ಗಂಟೆ ಮೂವತ್ತು ನಿಮಿಷ ಆದ ನಂತರ ಅಂದರೆ ಲೊಕೇಶನ್ ಸಹ ನಿಮಗೆ ಹೇಳಿರ್ತೇನೆ ಸೊ ಓಪನ್ ಕೋರ್ಸಿಂಗ್ ನಡೆಸಲಾಗುತ್ತೆ ಸೊ ಅದಕ್ಕಾಗಿ ನಿಮಗೆ ಪ್ರತ್ಯೇಕವಾಗಿ ಅದರ ಅಪ್ಲಿಕೇಶನ್ ಆಗಬೇಕಾಗುತ್ತೆ ಸೊ ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಈಗ ಈ ಒಂದು ವೆಟನರಿ ಕೋರ್ಸಸ್ಗಳಿಗೆ ಜನರಲ್ ಮೆರಿಟ್ ಆಗಿರ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇದ್ದರೆ ನಿಮಗೆ ತೌಸಂಡ್ ರುಪೀಸ್ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಇದ್ದರೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಮತ್ತೆ ಒಂದು ಸಪ್ರೇಟ್ ಕೋರ್ಸಸ್ ಅಂದರೆ ಬಿ ಟೆಕ್ ಅಂದರೆ ಮಾಡೋಂಗಿದ್ರೆ ಹಂಗಿದ್ರೆ ಇದರೊಳಗಡೆ ಎಸ್ ಸಿ ಎಸ್ ಟಿ ಕೆಟಗರಿ ಇದ್ದರೆ ಇಲ್ಲಿ ನೋಡ್ಬೋದು ಇಲ್ಲಿ ಫೀ ತೋರಿಸ್ತಾ ಇದ್ದೀನಿ ತ್ರೀ ಫಿಫ್ಟಿ ರುಪೀಸ್ ಇದೆ ಮತ್ತು ಜನರಲ್ ಮೆರಿಟ್ ಅಂದರೆ ಇತರ ಕೆಟಗರಿ ಇದ್ದಿರ್ಬೋದು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಅದಾದ ನಂತರ ಒಂದು ವೇಳೆ ನೀವು ಬಿ ಎಫ್ ಎಸ್ ಸಿ ಕೋರ್ಸ್ಗಾಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ಜನರಲ್ ಮೇಲೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇದ್ದರೆ ಸೆವೆನ್ ಹಂಡ್ರೆಡ್ ಇರುತ್ತೆ ಎಸ್ ಸಿ ಎಸ್ ಡಿ ಕ್ಯಾಟಗರಿ ಒನ್ ಇದ್ದರೆ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ನೀವು ಎಲ್ಲಿ ಯಾವ ಕೋರ್ಸ್ಗೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕಂತ ಇದ್ದರು ಅದ್ರ ಮೇಲೆ ಡಿಪೆಂಡ್ ಇದೆ ಮೂರು ಒಂದೇಳೆ ಕೋರ್ಸಸ್ಗಳಿಗೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕಂದ್ರೆ ಪ್ರತ್ಯೇಕವಾಗಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು ಅದರೊಳಗೆ ಫಿಲಪ್ ಮಾಡಿ ನೀವು ಅದಕ್ಕೆ ಸಂಬಂಧಪಟ್ಟಾಗೆ ಡಿ 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 ತೆಗೆಸಬೇಕಾಗುತ್ತೆ ಡಿ ಡಿ ಆರ್ ಮೇಲೆ ತೆಗೆಸಬೇಕು ಅಂತ ಇಲ್ಲಿ ಕೊಡಲಾಗಿದೆ ಅದು ಕಂಟ್ರೋಲರ್ ಕೆ ವಿ ಎ ಎಫ್ ಎಸ್ ಯು ಬೀದರ್ ಅವರ ಹೆಸರಿನಲ್ಲಿ ನಿಮಗೆ ಡಿ ಡಿನ ತೆಗೆಸಬೇಕಾಗತ್ತೆ ಸೊ ವೆಟ್ರನರಿ ಓಪನ್ ಕೌನ್ಸಿಲಿಂಗ್ ಸಂಬಂಧಪಟ್ಟ ಹಾಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ಗಾಗಿ ನಾನು ನಿಮಗೆ ವೆಬ್ಸೈಟ್ ತೋರಿಸ್ತಾ ಇದ್ದೆ ನೋಡ್ಬೋದು ಅಫಿಷಿಯಲ್ ವೆಬ್ಸೈಟ್ ಇದೆ ಕೆ ವಿ ಎಫ್ ಎಸ್ ಯು ಡಾಟ್ ಎ ಜಿ ಡಾಟ್ ಇನ್ ಅಂತ ಸೊ ಇದನ್ನು ಟೈಪ್ ಮಾಡಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಸೊ ಮತ್ತು ಆಮೇಲೆ ಇದಕ್ಕೆ ಸಂಬಂಧಪಟ್ಟಾಗಿ ಡೀಟೇಲಾಗಿ ಒಂದು ನಾನು ನಿಮಗೆ ಸ್ಕ್ರೀನ್ ಇದೆ ಒಂದು ಹೋಮ್ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಈಗ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಈ ರೀತಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೆ ನೋಡಿ ಈ ರೀತಿ ಕಾಣುತ್ತೆ ನೋಟಿಫಿಕೇಷನ್ ಆಗಿರ್ಬೋದು ಡೀಟೇಲ್ಸ್ ಫಾರ್ ಫಿಲಿಂಗ್ ಅಪ್ ಆಫ್ ಲೆಫ್ಟ್ ಆರ್ ಸೀಟ್ಸ್ ಆಗಿರ್ಬೋದು ಫೀ ಡೀಟೇಲ್ಸ್ ಆಗಿರ್ಬೋದು ಮತ್ತು ಆಮೇಲೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಸೊ ಅಪ್ಲಿಕೇಶನ್ ಫಾರ್ಮೆಟ್ ಫಾರ್ ಲೆಫ್ಟ್ ಆರ್ ಸೀಟ್ಸ್ ನೀವು ಅದನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಿ ಮತ್ತು ಡಿ 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 ಮಾಡಿಸ್ಬೇಕಾಗತ್ತೆ ಅದಾದ ನಂತರ ನೀವು ಅದನ್ನು ಸಬ್ಮಿಟ್ ಮಾಡಿ ಸೊ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಅಲ್ಲಿ ಸಿ ಮಂತ್ಸ್ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ ನೀವು ಚೆಕ್ ಮಾಡಿಕೊಳ್ಳಿ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಡ್ರೆಸ್ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ ಓಕೆ ಡೀಟೇಲಾಗಿ ನೋಡ್ಕೊಳ್ಳಿ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸೊ ಇದೇ ರೀತಿ ನಾನು ನಿಮಗೆ ಕೆಇರಿಂದ ಬಂದಿರುವಂಥ ಅಪ್ಡೇಟ್ ಆಗಿರ್ಬೋದು ಅಥವಾ ಈ ಒಂದು ಕೋಪನ್ ಕೌನ್ಸಿಲಿಂಗ್ಗೆ ಹಾಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡಲು ಪ್ರಯತ್ನ ಮಾಡ್ತೇನೆ ಮ್ಯಾಕ್ಸಿನ್ ಜನರಿಗೆ ಅದನ್ನು ಶೇರ್ ಮಾಡಿ ಚೆನ್ನಾಗಿ ಅನಿಸ್ತು ಲೈಕ್ ಮಾಡಿ ಮತ್ತೊಗಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾ ಬಾಯ್